ಮನೆ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ನೆಕ್ಸ್ಟ್ ಕ್ಷೇತ್ರ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ತಿಪ್ಪಾರೆಡ್ಡಿ ತಿಪ್ಪಾರೆಡ್ಡಿಗೆ ಮಿಸ್ ಅಂತೆ ಮಿಸ್ ಅಂತೆ ಟಿಕೆಟ್ ಹೊಂದಿದ್ರು ನಾವು ಅವರಿಗೆ ಇಡೀ ದೇಶಕ್ಕೆ ಒಂದ್ ರೂಲ್ಸ್ ಆದ್ರೆ ಬಿಜೆಪಿ ಅವ್ರಿಗೆ ತಿಪ್ಪಾರೆಡ್ಡಿಗೆ ಒಂದು ರೂಲ್ಸ್ ನಾವೇ ಸುದ್ದಿ ಮಾಡಿದ್ರು ಜೋರಾಗಿ ಮಾಡಿದ್ರು ತಿಪ್ಪಾರೆಡ್ಡಿನೇ ಟಿಕೆಟ್ ಕೊಟ್ಟಿದ್ರೆ ಬಿಜೆಪಿಯಿಂದ ತಿಪ್ಪಾರೆಡ್ಡಿ ಸ್ಪರ್ಧೆ ಮಾಡ್ತಿದ್ದಾರೆ ಇಂದ ಸಾಕಷ್ಟು ಆಕಾಂಕ್ಷಿಗಳಿದ್ರು ಕೆ ಸಿ ವೀರೇಂದ್ರ ಪಪ್ಪಿ ಸ್ಪರ್ಧೆ ಮಾಡ್ತಿದ್ದಾರೆ ಜೆಡಿಎಸ್ ಇಂದ ರಘು ಆಚಾರ್ ನ ಬಂಡಾಯ ಎದ್ದು ಜೆಡಿಎಸ್ ಸೇರ್ಪಡೆಯಾಗಿ ರಘು ಆಚಾರ್ ಈಗ ನ ಅಭ್ಯರ್ಥಿ ಆಮೇಲೆ ಸೌಭಾಗ್ಯ ಬಸವರಾಜನ್ ಕೂಡ ಬಂಡಾಯ ಅಭ್ಯರ್ಥಿಗೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಿದ್ದಾರೆ ಚಿತ್ರದುರ್ಗದಲ್ಲಿ ಎಸ್ ಇಲ್ಲೋ ಅಷ್ಟೇ ಆ ಇಲ್ಲಿ ಮೂರ ಮೂರ್ ಜನದ ಕಾಂಟು ತಿಪ್ಪಾರೆಡ್ಡಿ ಕೆ ಸಿ ವೀರೇಂದ್ರ ರಘು ಆಚಾರ್ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಡುವೆ ತೀವ್ರ ಹಣ ಹಾನಿ ಇದೆ ತಿಪ್ಪಾರೆಡ್ಡಿ ಯಾವ್ಯಾವ ಟೈಮ್ ಅಲ್ಲೇ ಗೆದ್ಬುಟ್ ವಿಧಾನಸೌಧಕ್ಕೆ ಮೆಟ್ಲತ್ತವರು ಬಟ್ ಈ ಟೈಮಲ್ಲಿ ಹೇಗೆ ಅಂದ್ರೆ ಎದುರಾಳಿಗಳು ಒನ್ ಟೂ ತ್ರೀ ಅನ್ ನಿಂತವ್ರೆ ಎಲ್ಲಾ ಒಟ್ಟಿಗೆ ಬಂದಿಲ್ಲ ಬೇರೆ ಬೇರೆ ಬಟ್ಟೆ ಹಾಕ ಬಂದವ್ರೆ ಸೊ ಹಾಗಾಗಿ ತಿಪ್ಪಾರೆಡ್ಡಿ ಅವರು ಹೇಳ್ತಾರೆ ಇಷ್ಟೆಲ್ಲ ಚುನಾವಣೆ ಮಾಡಿದ್ರು ಈ ರೀತಿಯ ಚುನಾವಣೆನಾ ಅಂತಾರಾದ್ರೂ ಇವರು ಆ ಟೈಪ್ ಮೀರ್ ಚುನಾವಣೆ ಮಾಡಕ್ ರೆಡಿ ಅವ್ರೆ ಬಟ್ ತಿಪ್ಪಾರೆಡ್ಡಿ ಹಳೆ ಕಾಲದ ರಾಜಕಾರಣಿ ಯಂಗ್ ಜನರೇಷನ್ ವೀರೇಂದ್ರ ಹಾಗೆ ರಘು ಆಚಾರ್ ಅವ್ರನ್ನ ಇಬ್ರು ಕೂಡ ದುಡ್ಡಲ್ ಪ್ರಬಲ್ರು ಅವರು ಮೈಸೂರಿಂದ ಬಂದವರೇ ಇನ್ನೊಬ್ರು ಬಿಸಿನೆಸ್ ಅಲ್ಲೆಲ್ಲ ಮಾಡ್ಕೊಂಡು ಬಂದ್ ಅವ್ರೆ ಸೊ ಹಾಗಾಗಿ ತಿಪ್ಪಾರೆಡ್ಡಿ ಲೋಕಲ್ ಆಗಿ ಹೆಂಗ್ ಗೇಮ್ ಮಾಡ್ಬೇಕು ಅಂತೆಲ್ಲ ಗೊತ್ತು ಬಟ್ ಆದ್ರೂ ತ್ರಿಕೋನ ಸ್ಪರ್ಧೆ ಸ್ಪರ್ಧೆ ಇದೆ ಮೂವರನ್ನು ಕೂಡ ಕಣೆ ಕಣ್ಸಂಗಿಲ್ಲ ಸೊ ಬಹಳ ಸಗದಾಗಿರುತ್ತೆ ಮಜವಾಗಿರುತ್ತೆ ಈ ಕ್ಷೇತ್ರ ಕೂಡ ಬಹಳ ಕುತೂಹಲಕಾರಿ ತ್ರಿಕೋನ ಸ್ಪರ್ಧೆ ಕಾರಣ ಆಗಿದೆ ನೆಕ್ಸ್ಟ್